ಎಲ್ರಿಗೂ ನಮಸ್ಕಾರ. ಭಯಂಕರ ಸುಡ್ತಾ ಇದ್ದೀರಿ ಅಲ್ಲಿ, ಅಲ್ಲೂ ಸುಡ್ತಾ ಇದೆ. ಇಷ್ಟ ಜನ ಹೆಣ್ಮಕ್ಳು ಪಕ್ಕದಲ್ಲಿ ಕೂತ್ರೆ ಸುಡದೆ ಇನ್ನೇನಾಗುತ್ತೆ ಅಲ್ವಾ? ಎಲ್ಲರಿಗೂ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಸ್ವಾಗತ. ಹ್ಯಾಪಿ ವುಮೆನ್ಸ್ ಡೇ. ಯೂಶ್ವಲಾಗಿ ನಾನು ಒಂದು ಲೈನ್ ಅಂತ ಎಲ್ಲೋದ್ರೂ ಹೇಳ್ತೀನಿ ಇದನ್ನು. ಹೆಣ್ಣೆ ಸ್ಫೂರ್ತಿ, ಅವಳು ಇಲ್ಲದೆ ಹೋದ್ರೆ ಏನು ಆಗೋದಿಲ್ಲ ಪೂರ್ತಿ. ಹೆಣ್ಣೆ ಆನಂದ, ಅವಳೇ ಮಕರಂದ. ಹೆಣ್ಣೆ ಆರಂಭ, ಅವಳೇ ಸಮಾರಂಭ. ಅವಳು ಇಲ್ದವ್ರು ಏನು ನಡೆಯೋದಿಲ್ಲ ರೀ. ಆ್ಯಕ್ಚುಲಾಗಿ ಒಂದು ಸರಿ ಹೆಣ್ಮಕ್ಳು ಇಲ್ಲಿಂದ ಆಚೆ ಕಳಿಸ್ ನೋಡಿ, ಈ ಹೆಂಗಿರುತ್ತೆ ಈ ಆಡಿಟೋರಿಯಂ ಅಂತ ಒಂದ್ಸರಿ ಯೋಚನೆ ಮಾಡಿ. ನಗು ಇಲ್ದ್ರೆ ಮನೆ ಆಗಿರುತ್ತೆ ಅಂತ, ಹೂ ಅರಳದೆ ಹೋದ್ರೆ ಹೇಗಿರುತ್ತೆ ಪ್ರಪಂಚ? ಅಷ್ಟೇ, ಹೆಣ್ಣು ಇಲ್ದವ್ರೆ ಏನೂ ಇಲ್ಲ. ಸುಮ್ಮನೆ ನಾವು ಹೆಣ್ಣು ಈಕ್ವಲ್ ಗಂಡು ಈಕ್ವಲ್ ಅಂತ ಪ್ರತಿ ಸಾರಿ ಒದ್ದಾಡ್ತೀವಿ. ಹೆಣ್ಣು ಯಾವುದೇ ಕಾರಣಕ್ಕೂ ಗಂಡಿಗೆ ಈಕ್ವಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ಒಂದು ಹೆಜ್ಜೆ ಮುಂದೆ ಗಂಡಿಗಿಂತ. ಆ್ಯಕ್ಚುಲಾಗಿ ಅವಳು ನನಗೆ ಅಮೃತ್ ರಾಜ್ ಅವರು ಹೆಸರಿನಲ್ಲಿ ಅಮೃತ ಇಟ್ಕೊಂಡಿದ್ದಾರೆ ನೋಡಿ. ಅವರು ಎಲ್ಲವರು ಬಿಡಲೇ ಇಲ್ಲ ನನ್ನವರು. ಕುತ್ತಿಗೆ ಹಿಡ್ದು ಹೇಳ್ಕೊಂಬಂದ್ರೆ ಇಲ್ಲಿ ಈ ಸಮಾರಂಭಕ್ಕೆ ನೀವೇ ಬೇಕು ಸರ್. ಯಾಕೆ ಅಂದರೆ ಹೆಣ್ಮಕ್ಳೆಲ್ಲ ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ಆಯ್ತು ಬಿಡಿ, ಹೆಣ್ಮಕ್ಳು ಕರೆದ ಮೇಲೆ ರವಿಚಂದ್ರನ್ ಹಾಜರು, ಎಲ್ಲರೂ ಬರ್ತಾರೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ನನ್ನನ್ನ ಹೆಣ್ಮಕ್ಳು ಎಷ್ಟು ಪ್ರೀತಿಸ್ತಾರೆ ಅಂತ ನನಗೆ ಗೊತ್ತು. ಅವ್ರು ನನ್ನನ್ನು ಎಷ್ಟು ಕೇಳ್ಕೊತಾರೆ ಅನ್ನೋದು ನನಗೆ ಗೊತ್ತು. ಅವ್ರಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಏನಕ್ಕೆ ಬೇಕಾದ್ರೆ ಬರ್ತೀನಿ ನಾನು, ಅದರಲ್ಲೇನು ಡೌಟೇ ಇಲ್ಲ. ಅದರಲ್ಲಿ ಬಹುಶಃ ಏನಕ್ಕೆ ನನಗೆ ಹೆಣ್ಮಕ್ಳ ಮೇಲೆ ಅಷ್ಟು ಗೌರವ ರೆಸ್ಪೆಕ್ಟು ಅಂದರೆ ನನಗೂ ಗೊತ್ತಿಲ್ಲ. ಯಾಕಂದರೆ ನಾನು ನಮ್ಮ ತಾಯಿ ನೋಡಿ ನೋಡಿ ಅಭ್ಯಾಸ ನನಗೆ. ನಾನು ಬೆಳಗ್ಗೆ ಸ್ಕೂಲ್ ವಯಸ್ಸಿನಿಂದಲೂ ಎದ್ದು ಬಂದ ತಕ್ಷಣ, ಮನೆಯಿಂದ ಎದ್ದು ಬಂದ ತಕ್ಷಣ ನಮ್ಮಮ್ಮ ಹಾಲಲ್ಲಿ ಮಧ್ಯ ಕೂತಿರೋರು, ಅವ್ರ ತೊಡೆ ಮೇಲೆ ಮಲ್ಕೊಂಡೆ ನನ್ನ ಜೀವನ ಶುರು ಆಗೋದು. ಅಲ್ಲಿ ಮಲಗ್ದೋದ್ರೆ ಸಮಾಧಾನ ಆಗ್ತಿರಲಿಲ್ಲ ನನಗೆ. ಮದುವೆ ಆದಮೇಲೆ ನನ್ನ ತಾಯಿ ನಾನು ಎಷ್ಟು ಕೋಪಿಸ್ಕೊಂಡ್ರು ಅಂದರೆ, ನಾನು ದೊಡ್ಡವನಾಗ್ಬಿಟ್ಟೇನೋ ಈಗ ಮಲ್ಕೊಂಡ್ರೆ ಸೊರೋಗಲ್ವ ಏನೋ ಅಂತ ನಾನು ಅಂದ್ಕೊಂಡ್ರೆ, ನನ್ನ ತಾಯಿ ಅಲ್ಲೇ ಕೂತಿರೋರು, ತಾಯಿ ಅವರು ನಾನು ಬಂದು ಅಲ್ಲಿ ಮಲಗ್ತೀನಿ ಅಂತ ನಾನು ಸ್ವಲ್ಪ ದೊಡ್ಡವನಾಗ್ಬಿಟ್ಟೆ, ಚೆನ್ನಾಗಿ ಕಾಣಿಸಲ್ವೇನೋ ಅಂತ ನನಗೆ. ಆಮೇಲೆ ಒಂದು ವರ್ಷ ಆದಮೇಲೆ ನನ್ನ ತಾಯಿ, ಲೋ ನೀನು ಯಾವತ್ತಿದ್ರು ನನ್ನ ಮಗನೇ ಕಣೋ, ನನ್ನ ಕಾಲ ಮೇಲೆ ಮಲ್ಕೊಂಡು ಜೀವನ ಶುರು ಮಾಡೋನವ್ರು. ಸೊ ಆ ಥರ ನನ್ನ ತಾಯಿ ನನ್ನನ್ನು ಅಷ್ಟು ಪ್ರೀತಿಯಿಂದ ಸಾಕಿದ್ರು. ಹೆಂಗೆ ಅಂದರೆ 10 ವರ್ಷದಿಂದ ನನ್ನ ತಾಯಿ ಇವತ್ತಿಗೆ ಹೋಗಿ 2 ವರ್ಷ ಆಯಿತು. ಒಂದು 12 ವರ್ಷದಿಂದ ಡಾಕ್ಟ್ರು ಹೇಳ್ತಾರೆ, ಸರ್ ಹಬ್ಬ ಬಂದರೆ ನಿನ್ನ ತಾಯಿ ಇನ್ನೊಂದು ವರ್ಷ ಬದುಕ್ತಾರೆ ಸರ್ ಅಂತಾರೆ. ಆಯಿತು ಸರ್ ಅಂಥೇಳಿ ನಾನು ಅದಾದಮೇಲೆ 10 ವರ್ಷ ನನ್ನ ತಾಯಿನ ಉಳಿಸ್ಕೋತೀನಿ ನಾನು. ನಾವೇನು ಮಾಡಲಿಲ್ಲ ರೀ, ನಾವೇನು ಮಾಡಲಿಲ್ಲ. ಮನೇಲಿ ಒಂದೇ ಒಂದು ರೂಲ್ಸ್ ಇತ್ತು, ಅವ್ರು ಹೇಗೆ ಬೇಕೋ ಆಗಿರಲಿ, ಅವ್ರು ಎಲ್ಲಿ ಓಡಾಡ್ತಾರೋ ಓಡಾಡಲಿ ಅಂತ. ಅವರು ಕೊನೆ ಉಸಿರಿರೋವರೆಗೂ ಅವ್ರು ಏನಕ್ಕೆ 10 ವರ್ಷ ಜೀವ ಉಳಿಸ್ಕೊಂಡಿದ್ರು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಅದು ಮೆಡಿಕಲಾಗಿ ಸಾಧ್ಯವೂ ಇಲ್ಲ ಅಂತಾರೆ ಡಾಕ್ಟ್ರು. ನಮ್ಮ ಪ್ರೀತಿನ ಅಲ್ಲ ರೀ, ಅದು ಅವ್ರ ಪ್ರೀತಿ. ನನ್ನನ್ನು ಒಂಟಿ ಬಿಟ್ಟು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ 10 ವರ್ಷ ಉಸಿರನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅವರು. ನನಗೆ ಕೊನೆಯವರೆಗೂ ಅವ್ರಿಗೆ ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್ ಅಂತಾರೆ, ಎಲ್ಲ ಮರೆತೋಗ್ತಾರೆ, ಯಾರೂ ನೆನಪಿರಲ್ಲ. ಆದರೆ ರವಿ ಮಾತ್ರ ಮರಿಲೇ ಇಲ್ಲ. ಅವರು ಎಷ್ಟೊತ್ತಾರು ಬರೀ ರವಿ ರವಿ ರವಿ. ಆ ಪ್ರೀತಿನೇ ಇವತ್ತು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು. ಪ್ರತಿ ಸಾರಿ ನನ್ನನ್ನು ಜನ ಹಿಂಗೆ ಪ್ರೀತಿಯಿಂದ ನನ್ನ ನೋಡಿದಾಗ, ನೀವು ಖುಷಿಯಿಂದ ಕರೆದಾಗ ನನ್ನನ್ನು ನಾನು ನನ್ನ ತಾಯಿನ ನನ್ನ ತಂದೆನ ನೋಡ್ತೀನಿ. ನಿಮ್ಮ ಮುಖದಲ್ಲಿ ನಗು ನೋಡಿದಾಗ ನನ್ನ ತಂದೆ ತಾಯಿ ನೆನಪಾಗ್ತಾರೆ. ನಾನು ಇಂಥ ಸಮಾರಂಭಗಳು ಬರೋದು ಕೂಡ ಮತ್ತೆ ಮತ್ತೆ ಇಲ್ಲಿ ಬಂದಾಗ ನಿಮ್ಮ ನಂಬಿಕೆ, ಮನುಷ್ಯನಿಗೆ ಬೇಕಾದ್ರೆ ನಂಬಿಕೆ ಬೇಕು ನನಗೆ. ಆ ನಂಬಿಕೆ ಕೊಟ್ಟರೆ ಸಾಕು, ನಾನು ಏನು ಬೇಕಾದ್ರೆ ಮಾಡ್ತೀನಿ. ಯಾಕಂದರೆ ನಾನು ಸ್ಕೂಲಲ್ಲಿ ಓದಲೇ ಇಲ್ಲ, ನಾನು 6ನೇ ಕ್ಲಾಸ್ ಫೇಲ್ ನಾನು. ಬಟ್ ಅಲ್ಲಿಂದ ಹೆಂಗಪ್ಪ ಬಂದಂದ್ರೆ, ಒಂದು ದಿವಸ ನಮ್ಮಪ್ಪ ನನ್ನ ಕೈತೆ ಹೊಡೆದವರಲ್ಲ, ನನ್ನ ತಾಯಿ ನನ್ನ ಬೈದವರು ಅಲ್ಲ, ಮಾರ್ಕ್ಶೀಟ್ ನಮ್ಮಪ್ಪ ನೋಡೂ ಇಲ್ಲ. ಬಟ್ ಅವ್ರು ಕೊಟ್ಟಿರೋ ನಂಬಿಕೆ ನನ್ನನ್ನು 60 ವರ್ಷ ಸಿನಿಮಾ ಇಂಡಸ್ಟ್ರಿ ಉಳಿಸ್ಕೊಂಡಿದೆ. ಇವತ್ತಿಗೂ ಇಲ್ಲಿ ಬಂದು ನಿಮ್ಮ ಮುಂದೆ ಮಾತಾಡ್ತೀನಿ ಅಂದರೆ ಅದು ನನ್ನ ತಂದೆ ತಾಯಿ ಕೊಟ್ಟಿರೋ ಪ್ರೀತಿ ನನಗೆ. ಇವತ್ತಿಗೂ ನಾನು ಮನೆಯಿಂದ ಹೊರಡಬೇಕಾದ್ರೆ ನನ್ನ ಹೆಂಡತಿ ಒಂದು ಲೋಟ ನೀರು ಕೊಡಲೇಬೇಕು ನನಗೆ. ನನ್ನ ಹೆಂಡತಿ ಇಲ್ಲಾಂದರೆ ನನ್ನ ಮಗಳು ಕೊಡಬೇಕು.
ನನ್ನ ಹೆಂಡತಿ ಮಗಳು ಇಲ್ಲವಾ, ಮನೇಲಿ ಕೆಲಸ ಮಾಡಿದ್ರೆ ಹೆಣ್ಮಕ್ಳು ಕೊಡಬೇಕು ನನಗೆ, ಒಟ್ಟಿನಲ್ಲಿ ಹೆಣ್ಮಕ್ಳೇ ನನ್ನ ಎದುರುಗಡೆ ಬರಬೇಕು. ನಾನು ಎಲ್ಲಾರು ಹೊರಟ್ರೆ ಅವರು ಬರದೆ ನಾನೇನು ಜೀವನನೇ ಶುರು ಆಗೋದಿಲ್ಲ ನನಗೆ. ನಿಮಗೆಲ್ಲ ಮನೆಯಲ್ಲಿ ನೀವೇ ಹಬ್ಬ, ಯಾವ ಹಬ್ಬ ರೀ, ಎಂಥ ಹಬ್ಬ ಬಂದರು ಮನೆಯಲ್ಲಿ ಹೆಣ್ಮಕ್ಳು ಕಾಲ್ಗೆಜ್ಜೆ ಹಾಕೊಂಡು ಬಲೆಗಳು ಹಾಕೊಂಡು ಗಲ್ಗಲ್ಗಲ್ಲ ಅಂತ ಸುತ್ತುತ್ತಾ ಇದ್ರೆ ಅದೇ ನಿಜವಾದ ಹಬ್ಬ ಅಲ್ವಾ? ನೀವು ನಗ್ದೆ ಹೋದ್ರೆ ಯಾರು ಏನು ಸಾಧಿಸೋಕ್ಕಾಗದಿಲ್ಲ, ಯಾವ ಗಂಡಸು ಒಂದು ಹೆಜ್ಜೆ ಮುಂದಿಡೋಕ್ಕಾಗೋದಿಲ್ಲ. ಹೆಣ್ಮಕ್ಳು ಮನೆಯಲ್ಲಿ ಅಳಬಾರ್ದು. ನೀವೆಷ್ಟು ಖುಷಿ ಇರ್ತೀರೋ ಅಷ್ಟು ಆ ಮನೆ ಬೆಳಕಾಗುತ್ತೆ. ಅಷ್ಟು ಮುಖ್ಯ ನೀವು ನಗೋದು. ನೀವು ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು, ಆಟೋಮೆಟಿಕ್ ಆಗಿ ಪ್ರತಿಯೊಂದು ಮನೆಯಲ್ಲೂ ನಿಮಗೆ ಸಂತೋಷ ಆನಂದ ಮೆಲುಕಾಗ್ತಾನೆ ಇರುತ್ತೆ. ಆಮೇಲೆ ಏನು ಇಷ್ಟು ಸೈಲೆಂಟ್ ಆಗೋಗ್ಬಿಟ್ರಿ, ಎಲ್ಲ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನ. ಇಲ್ಲಿ ನೋಡಿ, ನಾ ಪಾಪ ಸ್ಟೇಜ್ ಮೇಲೆ ಇರೋರು ಹೇಳೋಕೆ ಮಾಡಿಬಿಟ್ಟೆ. ನಮ್ಮ ಹೀರೋ ಮಾಲಾಶ್ರೀ ಅವರು, ಅವಳು ಹೀರೋಯಿನ್ ಅಂತ ಹೇಳಂಗಿಲ್ಲ, ಅವಳು ಹೀರೋ ಅವಳು ಅಲ್ವಾ? ಈಗಲೂ ಬೇಕಾದ್ರೆ ನನ್ನ ಹೊಡಿತಾಳು ಅವಳು, ಅಷ್ಟಾಕತ್ತಿದೆ ಅವಳು ಭಯಂಕರ. ಅವಳಷ್ಟು ಹಾರ್ಡ್ ವರ್ಕಿಂಗ್, ಅವಳು ಬಂದಿರೋ ಲೈಫಲ್ಲಿ ಅವ್ರು ಬಂದಿರೋ ಫಸ್ಟ್ ನೋಡ್ಬೇಕು ನೀವು. ತುಂಬ ಆರ್ಡಿನರಿ ಫ್ಯಾಮಿಲಿಯಿಂದ ಬಂದಂಥ ಹೆಣ್ಮಗಳದು ಅದು ಇವತ್ತು ಅವ್ರು ಇವತ್ತಿಗೆ ಒಂದು ಕಾಲದಲ್ಲಿ ಅವರು ಅವರಿಂದ ಎಷ್ಟು ಜನ ಬದುಕ್ಬಿಟ್ರು ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ರಾಮಾಚಾರ್ಯಗೆ ನಾನು ಹೋಗಿ ಕೇಳಿದಾಗ ನೀವು ಮಾಡಿ ಸರ್ ನಿನ್ನ ಜೊತೆ ಬರ್ತೀನಿ ಅಂದರು, ಅವತ್ತು ಒಂದು 1,000 ಪಿಕ್ಚರ್ ಇತ್ತು ಅವ್ರ ಕೈಯಲ್ಲಿ. ಆದರೂ ನನ್ನ ಮೇಲಿರೋ ಪ್ರೀತಿಗೆ ಅವ್ರು ಬಂದು ನನ್ನ ಜೊತೆ ಸಿನಿಮಾ ಆ್ಯಕ್ಟ್ ಮಾಡಿಕೊಟ್ಟು ಹೋದ್ರು ಅವರು. ಅವತ್ತಿಗೆ ರಾಮಾಚಾರ್ಯನ ಯಾರೂ ಮರೆಯೋಕ್ಕಾಗಲ್ಲ. ಅದಾದಮೇಲೆ ನಾನು ಮಾಲಾಶ್ರೀ ಅವ್ರ ಸಿನಿಮಾನೇ ಮಾಡೋಕ್ಕಾಗಿಲ್ಲ, ಯಾಕೋ ಗೊತ್ತಿಲ್ಲ. ಇವತ್ತು ಅವಳು ಮಗಳು ಬಂದಿದ್ದಾಳೆ, ಮಗಳ ಜೊತೆ ಮಾಡಬೇಕಷ್ಟೇ ನಾನು. ಇನ್ನು ಇಲ್ಲಿ ನಮ್ಮ ವಿನಯ್ ಪ್ರಸಾದ್ ಅವರು ಇದ್ದಾರೆ ನೋಡಿ, ಇವ್ರ ಮುಖದಲ್ಲಿ ಇವೆಲ್ಲಾದರೂ ಯಾವತ್ತಾದರೂ ಕೋಪ, ಸಿಟ್ಟು, ಇಲ್ಲ ಅಸೂಯೆ ಏನಾದರೂ ಅಂಥದ್ದು ನೋಡಿದ್ದೀರಾ? ಸಾಧ್ಯನೇ ಇಲ್ಲ. ಆದರೆ ಇಲ್ಲ ಅಂದ್ಕೊಂಬಿಡಿ, ಎಲ್ಲರ ಹತ್ರ ಇದೆ. ಅದು ಅವ್ರು ಒಳಗೆ ಇಟ್ಕೋತಾರೆ, ಆಚೆ ತೋರಿಸೋದಿಲ್ಲ, ಪ್ರದರ್ಶನ ಮಾಡೋದಿಲ್ಲ. ಅದೇ ಬೇಕಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಗುಣ ನೀವು ಅವ್ರ ಹತ್ರ ಕಲಿಬೇಕಾಗಿರೋದು ಅದೇ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಯಾವತ್ತು ನಮ್ಮ ಕಷ್ಟನ, ನಮ್ಮ ಸುಖನ ಸುಖ ಹಂಚ್ಕೊಳ್ಳಿ, ಕಷ್ಟ ಹಂಚ್ಕೊಳ್ಳೋಕೆ ಹೋಗ್ಬೇಡಿ. ಯಾರು ನಮ್ಮ ಕಷ್ಟಕ್ಕೆ ಬರೋದು ಇಲ್ಲ, ನೀವು ಕಷ್ಟ ಬಂದ ತಕ್ಷಣ ಯಾರು ಬಂದು ಕಣ್ಣೀರು ಒರೆಸೋದಿಲ್ಲ. ಕಣ್ಣೀರು ಒರೆಸ್ತಾರದೇ ಯಾರಿಗೂ ಕಾಯಿಲೂ ಬೇಡಿ. ಹೆಣ್ಮಕ್ಳು ಕಣ್ಣೀರು ಹಾಕ್ಬೇಡ್ರಿ, ಕಣ್ಣೀರು ಹಾಕೋದ್ರಿಂದ ಮನೆ ಮುಳುಗೋಗುತ್ತೆ ಅಷ್ಟೇ ನನಗೆ ಗೊತ್ತಿರಿ. ನಗ್ತಾರ್ರಿ, ಎಷ್ಟೇ ಕಷ್ಟ ಬಂದರೆ ನಗ್ತಾರ್ರಿ, ನಗುವಲ್ಲಿ ಹೊಡಿಬೇಕು ನೀವು, ಅಳ್ತಾ ಅಲ್ಲ ಸಾಧಿಸ್ಬೇಕಾಗಿರೋದು ಒಟ್ಟಿನಲ್ಲಿ. ಆಮೇಲೆ ನಮ್ಮ MD ಪಲ್ಲವಿ ಅವರು ಇದ್ದಾರೆ ಇಲ್ಲಿ, ಅವ್ರ ಹಾಡುಗಳು ಕೇಳಿರ್ಬೇಕು ನೀವು ಅಲ್ವಾ? ಇವಾಗ ಏನಾರು ಅವ್ರು ಕೂಗಿದ್ರೆ ಅವ್ರ ಶ್ರುತಿ ಲೆವೆಲ್ ಹೆಂಗಿರುತ್ತೆ ಅಂದರೆ ಸ್ಟೇಜ್ ಹಾರ್ಕೊಂಡು ಹೊರಟೋಗುತ್ತೆ. ಆ ರೇಂಜಿಗೆ ಅವರು ಇದ್ದಾರೆ. ಶೀತಲ್ ನೋಡಿ, ಅವ ಆಯಮ್ಮ ಯಾವಾಗಲೂ ನಗ್ತಾನೆ ಇರ್ತಾಳೆ. ಅವ್ರನ್ನೆಲ್ಲ ನೋಡಿದಾಗ ನನಗೊಂದು ಖುಷಿ ಆಗೋದೇನೆಂದರೆ ಆ ನಗು ಎಲ್ಲಿ ಸಿಕ್ಕದು, ಆ ನಗು ಒಳಗೆ ಏನಿದೆ ಗೊತ್ತಿಲ್ಲ ನಮಗೆ, ಬಟ್ ನಗು ಎಲ್ಲಾನು ಮರೆಸುತ್ತೆ, ಜೊತೇಲಿ ಎಲ್ಲಾನು ಸೇರಿಸ್ಕೊಳ್ಳುತ್ತೆ. ಅದು ತುಂಬ ಮುಖ್ಯ. ಕಷ್ಟ ಅಂದ ತಕ್ಷಣ ಎಲ್ಲ ದೂರ ಹೊಟ್ಟೋಗ್ತಾರೆ, ಅದು ತಕ್ಷಣ ಎಲ್ಲ ದೂರ ಹೊಟ್ಟೋಗ್ತಾರೆ. ಏನಪ್ಪ ನಾವೇನು ಮಾಡೋಕ್ಕಾಗುತ್ತೆ ಪಾಪ ಅಂದರೆ ಕಷ್ಟ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಬರ್ತಾರೆ, ಅಯ್ಯೋ ಅಂತಾರೆ, ಎರಡನೇ ಸರಿ ಅಂತಾರೆ, ಮೂರನೇ ಸರಿ, ಆಮೇಲೆ ಯಾಕೆ ಬೇಕು ನಮ್ಗೆ, ಯಾಕೆ ಬೇಕು ಬಿಟ್ಬಿಡಪ್ಪ ಅವ್ರನ್ನ ಅಂತಾರೆ. ಸೊ ಅದರಿಂದ ಅಳು ಹಂಚ್ಕೋಬೇಡಿ, ನಗುನ ಹಂಚ್ಕೊಳ್ಳಿ, ನಗ್ನಾಗ್ತಾ ಇರ್ರಿ. ಅಮೃತ್ ರಾಜ್ ಅವರೇ ಬನ್ನಿ ಮೇಡಮ್, ನನ್ನ ಬಗ್ಗೆ ತುಂಬ ಹೇಳ್ಬಿಟ್ರಿ ನೀವು. ನಾನು ಇಂಡಸ್ಟ್ರಿಗೆ ಬಂದಿದ್ದು ಫಸ್ಟ್ ರಾಜ್ಕುಮಾರ್ ಅವ್ರನ್ನ ಅಪ್ಪ ಅಂತ ಕರ್ಕೊಂಡು ಬಂದಿದ್ದು ನಾನು. ಆಮೇಲೆ ಫಸ್ಟ್ ಕದಿಮಕ್ಕಳವ್ರ ಸಿನಿಮಾದಲ್ಲಿ ಸಕ್ಸಸ್ ಅಂತ ಪದ ಹೇಳಿದ್ದೆ ನಾನು. 60 ವರ್ಷ ಹೇಗಪ್ಪ ಬಂದೆ ಅಂದರೆ, ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವ್ರಗಳ ಜೊತೆ ಬೆರೆತು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಇರ್ಬೋದು, ಅಪ್ಪು ಇರ್ಬೋದು, ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅಂಬರೀಷ್ ಇರ್ಬೋದು, ಪ್ರಭಾಕರ್ ಇರ್ಬೋದು, ಶಂಕರ್ನಾಗಿರ್ಬೋದು, ಅನಂತನಾಗಿರ್ಬೋದು, ಇನ್ನೊಂದಷ್ಟು ಜನ ಕಲಾವಿದರು, ಇವ್ರಗಳ ತೊಡೆ ಮೇಲೆಲ್ಲ ಕೂತೆ ಬೆಳ್ಕೊಂಬಂದಿರೋದು ನಾನು. ಎಲ್ಲಪ್ಪ ಸಿನಿಮಾ ಡೈರೆಕ್ಷನ್ ಕಲಿತೆ ನೀನು, ಹೇಗೆ ಸಿನಿಮಾ ಮಾಡೋದು ಕಲಿತೆ ಅಂದರೆ, ನಾನು ಇವತ್ತಿಗೂ ಚೆನ್ನಾಗಿ ನೆನಪಿದೆ, ಹತ್ತತ್ರ ಒಂದು 16ನೇ ವಯಸ್ಸಲ್ಲಿ ಆಫೀಸಲ್ಲಿ ನಮ್ಮ ಅಪ್ಪನ ಪಕ್ಕದಲ್ಲಿ, ನಮ್ಮ ಅಪ್ಪ ಇವಾಗ ಆಫೀಸ್ ಕರ್ಕೊಂಡೋಗೋರು, ಕೂತಿರ್ತಿದ್ದೆ. ಯಾರಾದರೂ ಹೀರೋಯಿನ್ಸ್ ಆಫೀಸಿಗೆ ಬಂದರೆ 4 ಹೆಜ್ಜೆ ದೂರ ಹೊರಟೋಗ್ತಿದ್ದೆ ನಾನು, ಹಂಗೋಗಿ ಹಿಂಗೆ. ಆಮೇಲೆ ಅದು ಎಲ್ಲಿಂದ ಬಂತ ಗೊತ್ತಿಲ್ಲ, ಈಗ ನಾನೇ ಹುಡ್ಕೊಂಡು ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಈಗ ಅದು ಬದಲಾವಣೆ ಆಗಿದ್ದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಬರೀ ಕಲ್ತಿದ್ದು ಅಬ್ಸರ್ವೇಷನಲ್ಲಿ ಆನೆಸ್ಟಿ, ನಾನು ಏನೇನು ಮಾಡಿದ್ರು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಬೇಕು. ಎಷ್ಟೋ ಜನ ಹೇಳ್ತಾರೆ ಸೋತೆ, ಅರೇ ಅದೇನು ಸೋಲ್ ಅನ್ನೋದು ನನಗೆ ಅರ್ಥ ಏನಾಗಿಲ್ಲ ರೀ. ಸೋಲ್ ಅಂದರೆ ಏನು?
ಅದು ನಾನು ಹೇಳ್ಬೇಕು ಸೋತೆ ಅಂತ. ದುಡ್ಡು ಹೋಗಿದ್ರಿಂದ ಸೋಲಲ್ಲ, ಮನುಷ್ಯನ ಪ್ರೀತಿ ಕಳ್ಕೊಂಡಾಗಲೇ ಸೋಲೋದು. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿವರೆಗೂ ಇರೋವರೆಗೂ ನಾನು ಸೋಲೋದು ಇಲ್ಲ ಅಲ್ವಾ. ನನಗೆ ಗೆಲುವೇ ನೀವು, ನೀವು ಕೊಟ್ಟಿರೋ ಗೆಲುವನ್ನ ಉಳಿಸೋದಕ್ಕೆ ಪ್ರತಿ ಸಾರಿ ನಿಮ್ಮ ಪ್ರೀತಿಗೆ ಅಂಬಲಿಸ್ತಾ ನೀವು ಉಸಿರಾಡ್ತಿರೋದೇ ಅದಕ್ಕೆ. ಈಗ ಒಂದು ವರ್ಷ ನಾನು ನನ್ನ ಫ್ಯಾಮಿಲಿಯಿಂದ ಹತ್ತತ್ರ ಒಂದೂವರೆ ವರ್ಷ ಆಯಿತು, ನನ್ನ ಹೆಂಡತಿ ಮಕ್ಕಳಿಗೆ 2 ವರ್ಷ ಡೈವರ್ಸ್ ಕೇಳಿದೆ ನಾನು. ಏನಕ್ಕೆ ಅಂದರು, ನಾನು ಸಿನಿಮಾ ಮಾಡಬೇಕು, ಹೆಂಡತಿ ಮಕ್ಕಳು ಪಕ್ಕದಲ್ಲಿದ್ದರೆ ಸಿನಿಮಾ ಮಾಡೋಕ್ಕಾಗಲ್ಲ, ನಾನು ಮತ್ತೆ ಪ್ರೇಮಲೋಕರ ಸೃಷ್ಟಿ ಮಾಡಬೇಕು ಅಂದರೆ ನಾನು ಒಂಟಿಯಾಗಿರಬೇಕು, ಯಾವುದು ಫ್ಯಾಮಿಲಿ ಇಮೋಷನ್ಸ್ ಬೇಡ, ಯಾಕಂದ್ರೆ ನನ್ನ 2 ಮಕ್ಕಳು ಕೂಡ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅವರು ನಾನು ಎಲ್ಲ ಒಂದೇ ಮನೇಲಿ 3 ಹೀರೋಗಳಿದ್ದಕ್ಕೆ ಸರೋಗೋದಿಲ್ಲ, ನಿಮ್ಮ ಬಾಡಿಗೆ ನೀವು ಇರ್ರಿ, ನಾನು ಈ ಕಡೆ ಬಂದು ಯಾವ ಜನ ಈಗ ಮತ್ತೆ ನಾನು ಏನು ಮಾಡ್ತಿಲ್ಲ, ಒಂದಷ್ಟು ವರ್ಷದಿಂದ ಏನು ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೋ ಅವ್ರ ಆಸೆ ತೀರಿಸ್ದೆ ಹೋದ್ರೆ ನೀ ಜೀವ ಉಸಿರಾಡೋದೇ ತಪ್ಪಾಗತ್ತೆ. ನಾನು ಮತ್ತೆ ಪ್ರೇಮಲೋಕ ನಿಮಗೋಸ್ಕರ ಸೃಷ್ಟಿ ಮಾಡ್ತೀನಿ, ಮತ್ತೆ ನೀವೆಲ್ಲರೂ ಮೆಲ್ಕ್ ಹಾಕುವಂಥ ಹಾಡುಗಳು ಕೊಡ್ತೀನಿ, ನೀವು ಮೆಲ್ಕ್ ಹಾಕ್ತೀರ ಅನ್ನೋ ನಂಬಿಕೆ ನನಗಿದೆ, ಹಾಡು ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆನೂ ನನಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ನನ್ನನ್ನು ಇಲ್ಲಿ ಕರೆಸಿ ಒಂದು ಅವಕಾಶ ಕೊಡಿ, ತುಂಬ ಥ್ಯಾಂಕ್ಸ್ ಸರ್.